हेलो एव्रीवन, वेलकम टू रेसिपी डायरी। इवत्त ना निम्गे आलूगड्डे मत्ते सोरेकाई पल्यान याव रीति ईजी माडबहुदु अंत तोरिस्कोड्तीनि। वीडियो स्टार्ट माडोदक्किंत मुंचे नीवु इन्नू नन्न चानल्गे सब्स्क्राइब आगिल्ल अंद्रे इवागले सब्स्क्राइब माडि। सो बन्नि पल्यान याव रीति माडोदु अंत नोडोण। नानिल्लि नालकु सोरेकायिन कट माडि इत्तर इट्कोंडिदीनि। इदन्न नार्थ इंडियादल्लि स्वल्प जास्तियागि बळसुत्तारे। इदु नोडक्के तोंडेकायिगिंत स्वल्प दोड्डदागिरुत्ते, अदु इदु सोरेकायिदे ओंदु रीति। इदु ಇದನ್ನು ನಾನು ಈ ರೀತಿ ಉದ್ದುದ್ದಕ್ಕೆ ಬೀಜ ಎಲ್ಲ ಸೆಪರೇಟ್ ಮಾಡಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ। ಹಾಗೇನೇ ಎರಡು ಆಲೂಗಡ್ಡೆನ ಕೂಡ ಬೇಯಿಸಿಬಿಟ್ಟು ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ। ಈಗ ಬಾಣಲೆಗೆ 5 ರಿಂದ 6 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದು ಬಿಸಿಯಾದಾಗ ಈ ಸೋರೆಕಾಯಿನ ಸೇರಿಸಿ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ತಾ ಇದೀನಿ। ಇದೊಂದು 5 ನಿಮಿಷ ಫ್ರೈ ಆಗಬೇಕು। ಇದೊಂದು 5 ನಿಮಿಷ ಆದ ನಂತರ ನೋಡಿ, ಈಗ ಇಷ್ಟು ಫ್ರೈ ಆದ ನಂತರ ಇದನ್ನ ಸೆಪರೇಟ್ ಆಗಿ ಬೇರೆ ಪ್ಲೇಟ್ ಅಲ್ಲಿ ಎತ್ತಿಟ್ಕೊಳ್ಳಿ। ಇವಾಗ ಅದೇ ಬಾಣಲೆಗೆ 1/4 ಸ್ಪೂನ್ ಅಷ್ಟು ಇಂಗು ಮತ್ತೆ 1 ಸ್ಪೂನ್ ಅಷ್ಟು ಜೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು। ಇದು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಹೊತ್ತು। ಇವಾಗ ಇದಕ್ಕೆ 2 ರಿಂದ 3 ಚಮಚದಷ್ಟು ಕೊತ್ತಂಬರಿ ಪುಡಿ, 2 ಚಮಚದಷ್ಟು ಮೆಣಸಿನ ಪುಡಿ ಮತ್ತೆ 1/2 ಚಮಚದಷ್ಟು ಅರಿಶಿನ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ ನಾನು। ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ಜೀರಿಗೆ ಜೊತೆ। ಇದು ಒಂದ ಸಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಬೇಯಿಸಿರೋ ಆಲೂಗಡ್ಡೆನ ಇದಕ್ಕೆ ಸೇರಿಸಿ ಇದನ್ನು ಚೆನ್ನಾಗಿ ಇದರ ಮಸಾಲೆ ಜೊತೆ ಮಿಕ್ಸ್ ಮಾಡ್ತಾ ಇದೀನಿ। ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ಈಗ ಇದಕ್ಕೆ ಫ್ರೈ ಮಾಡಿರೋ ಸೋರೆಕಾಯಿನ ಕೂಡ ಸೇರಿಸ್ತಾ ಇದೀನಿ। ಇದನ್ನ ಸೇರಿಸಿಬಿಟ್ಟು ಇನ್ನೊಂದ ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ। ಇದು ಸ್ವಲ್ಪ ಡ್ರೈ ಆಗ್ತಿರೋ ಹಾಗೇನೇ ಇದಕ್ಕೆ ಆವಾಗವಾಗ ಸ್ವಲ್ಪ ನೀರು ಸೇರಿಸ್ತಾ ಇರಬೇಕು। ನೀರು ಸೇರಿಸಿಬಿಟ್ಟು ಇದನ್ನ ಮಿಕ್ಸ್ ಮಾಡ್ತಾ ಇರಿ। ಈಗ ಉಪ್ಪು ರುಚಿಗೆ ಬೇಕಾದಷ್ಟು ಸೇರಿಸ್ತಾ ಇದೀನಿ, ಹಾಗೇನೇ ನೀರು ಕೂಡ ನಾನು ಆಡ್ ಮಾಡಿದೀನಿ। ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಬೇಕು। ಸೋ ಈಗ ಕೊನೆಯದಾಗಿ ನಾನು ಸ್ವಲ್ಪ ಗರಂ ಮಸಾಲೆನ ರುಚಿಗೆ ಸೇರಿಸ್ತಾ ಇದೀನಿ। ಗರಂ ಮಸಾಲಾ ಪೌಡರ್ ಸೇರಿಸಿಬಿಟ್ಟು ಒಂದು 2 ನಿಮಿಷ ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ। ಸೋ ಇವಾಗ ಇದಾಗಿದೆ, ಇವಾಗ ಆಲೂಗಡ್ಡೆ ಸೋರೆಕಾಯಿ ಪಲ್ಯ ರೆಡಿ ಆಗಿದೆ। ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೇನೇ ಶೇರ್ ಮಾಡಿ, ಹಾಗೇನೇ ನನ್ನ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಸಿಗೋಣ ಇನ್ನೊಂದು ಹೊಸ ರೆಸಿಪಿ ಜೊತೆ। ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್।